ನಾನು ಫಸ್ಟ್ ಟೈಮ್ ಮನೆಯಲ್ಲಿ ಸುಸ್ತಾಗ್ತಾ ಇತ್ತು ಅಂತ ಬ್ಲಡ್ ಟೆಸ್ಟ್ ಮಾಡಿಸಿದೆ. ಬ್ಲಡ್ ಎಲ್ಲ ತುಂಬ ಲೋ ಇತ್ತು. ಬೇರೆ ಕಡೆ ಟ್ರೀಟ್ಮೆಂಟ್ ಕೀಮೋ ತೊಗೊಂಡಿದ್ದೀನಿ 3 ಟೈಮ್ಸ್ ಕೀಮೋ. ಬೋನ್ ಮೆರೋ ಟೆಸ್ಟ್ ಇದು ಮಾಡಬೇಕಂತ ಹೇಳಿದ್ರು. ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟು ದೊಡ್ಡ ಕಾಯಿಲೆ ಬೇರೆ ಗುಣ ಆಗಲ್ಲ ಅಂತೆಲ್ಲ ಹೇಳಿದ್ರು. ಮೊದಲು ನೆಗೆಟಿವ್ ಇದ್ದಾರೆ, ಪಾಸಿಟಿವ್ ಆಗಿದ್ದಾರೆ, ಖುಷಿ ಆಗ್ತಾಯಿದ್ದೇವೆ. ನಮಸ್ತೆ, ನನ್ನ ಹೆಸರು ಮೀನಾ ಅಂತ. ನಾನು ಇಲ್ಲೇ ಬೆಂಗಳೂರು ಮೇಡಮ್, ಇಂದ್ರಾನಗರ. ನಾನು 32. ನಾನು ಫಸ್ಟ್ ಟೈಮ್ ಮನೆಯಲ್ಲಿ ಸುಸ್ತಾಗ್ತಾ ಇತ್ತು ಅಂತ ಬ್ಲಡ್ ಟೆಸ್ಟ್ ಮಾಡಿಸಿದೆ. ಬ್ಲಡ್ ಕಮ್ಮಿ ಇದೆ, ಪ್ಲೇಟ್ಲೆಟ್ಟು ಬ್ಲಡ್ ಎಲ್ಲ ತುಂಬ ಲೋ ಇತ್ತು, 7 ಪಾಯಿಂಟ್ ಚೇಂಜ್ ಇತ್ತು. ಪ್ಲೇಟ್ಲೆಟ್ಟು 75,000 ಇತ್ತು. ಅದಕ್ಕೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿದ್ದಕ್ಕೆ ಅವರು ಸಜೆಸ್ಟ್ ಮಾಡಿದ್ರು ಈ ಥರ. ಆಮೇಲೆ ಕ್ಯಾನ್ಸರ್ ಇದೆ, ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದ್ರು. ಬೋನ್ ಮೆರೋ ಟೆಸ್ಟು ಅದು ಇದೆಲ್ಲ ಮಾಡಿದ್ವಿ. 1 ವರ್ಷ ಆಗ್ತಾ ಬಂತು. ಬೇರೆ ಕಡೆ ಟ್ರೀಟ್ಮೆಂಟ್ ಕೀಮೋ ತೊಗೊಂಡಿದ್ದೀನಿ 3 ಟೈಮ್ಸ್ ಕೀಮೋ. ಬಟ್ ಅದರಲ್ಲೆಲ್ಲ ಏನು ಇಂಪ್ರೂವ್ಮೆಂಟ್ಸ್ ಆಗಿಲ್ಲ ನನಗೆ. ಅವರು ಲಾಸ್ಟಲ್ಲಿ ಬೋನ್ ಮೆರೋ ಟೆಸ್ಟ್ ಇದು ಮಾಡಬೇಕಂತ ಹೇಳಿದ್ರು, ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟು. ಅದಕ್ಕೆ ನಮ್ಗೆ ಅಮೌಂಟ್ ಇಲ್ಲ ಅಂತ ನಾವು ಅದನ್ನು ಸ್ಟಾಪ್ ಮಾಡಿ ಈಗ ಸುಮ್ಮನೆ ಇದ್ದೀವಿ, ಈ ಮೆಡಿಸನ್ ತೊಗೊತಾ ಇದ್ದೀವಿ. ಗೊತ್ತಿಲ್ಲ ಮೇಡಮ್, ಸಡನ್ನಾಗಿ ಬರುತ್ತೆ ಈ ಥರ ಒಬ್ಬೊಬ್ರಿಗೆ. ಒಂದು 30 ಏಜ್ ಆದಮೇಲೆ ಒಬ್ಬೊಬ್ರಿಗೆಲ್ಲ ಬರುತ್ತೆ. ಅದು ರೀಸನ್ ಏನಂತ ಹೇಳೋಕ್ಕಾಗಲ್ಲ. ಫ್ಯಾಮಿಲಿ ಇದ್ರೂ ಬರುತ್ತೆ, ಇಲ್ಲ ಅಂದ್ರೂ ಈ ಥರ ಬರುತ್ತೆ ಅಂತ ಹೇಳಿದ್ರು. ಅದು ಏನಂತ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಗೊತ್ತಾದಾಗ ಸ್ವಲ್ಪ ಒಂಥರ ಆಯಿತು, ಇದು ತುಂಬ ನಮ್ಮ ಫ್ಯಾಮಿಲಿಯೆಲ್ಲ ಯಾರಿಗೂ ಇಲ್ಲ, ನಮ್ಗೆ ಬಂದುಬಿಟ್ಟಿದೆ ಈ ಥರ ದೊಡ್ಡ ಕಾಯಿಲೆ ಬೇರೆ ಗುಣ ಆಗಲ್ಲ ಅಂತೆಲ್ಲ ಹೇಳಿದ್ರು. ಅದಕ್ಕೆ ತುಂಬ ಭಯ ಆಯಿತು. ಆಮೇಲೆ ನನ್ನ ಮಗಳಿಗೂ ಇದ್ದಾಳೆ ನನಗೆ, ಒಂದು 10 ಇಯರ್ಸ್ ಬೇಬಿ, ಅವಳಿಗೋಸ್ಕರ ಸ್ಟ್ರಾಂಗ್ ಆಗ್ತಾ ಬಂದೆ. ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ತುಂಬ ಸಫರ್ ಮಾಡಿದ್ವಿ, ಆದರೆ ಇವಾಗ ಪರವಾಗಿಲ್ಲ. ಆದರೆ ಮೊದಲು ಇಲ್ಲಿಗೆ ಬಂದಮೇಲೆ ಪರವಾಗಿಲ್ಲ. ನಾನು ಫೇಸ್ಬುಕ್ಕಲ್ಲಿ ಮೇಡಮ್, 1 ಇಯರ್ ಮುಂಚೆನೇ ನಾನು ಆ್ಯಕ್ಚುಲಾಗಿ ನಾನು ಬಂದಿದ್ದೆ ಅಂದಾಗಲೇ ನನಗೆ ಗೊತ್ತಿತ್ತಿದ್ದು. ಅಂದರೆ ಆಂಧ್ರದಲ್ಲಿದೆ ಅನ್ನೋದ್ರಿಂದ ನಮ್ಮ ಮನೆಯವರು ಅಲ್ಲಿ ಕರ್ಕೊಂಡೋಗಲ್ಲ ಅಂತ ನಾನು ಸುಮ್ಮನೆ ಅದನ್ನು ಹಂಗೆ ಬಿಟ್ಬಿಟ್ಟೆ. ಕಾಲೆಲ್ಲ ಮಾಡಿ ವಿಚಾರಿಸಿದ್ದೆ, ಅಲ್ಲಿಂದ ಇವ್ರು ಕರ್ಕೊಂಡೋಗಲ್ಲಿ ಟ್ರೀಟ್ಮೆಂಟ್ ಕೊಡ್ಸೋಲ್ಲ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಆಮೇಲೆ ಮತ್ತೆ ಇವಾಗ ಜಯನಗರಲ್ಲಿದೆ ಅಂತ ಫೇಸ್ಬುಕ್ ವೀಡಿಯೋಸ್ ಎಲ್ಲ ನೋಡಿ ಈಗ ನಮ್ಗೆ ಹತ್ರ ಇದೆಯಲ್ಲ, ಹೋಗಿ ಯಾಕೆ ನೋಡ್ಬಾರ್ದು ಅಂತ ಬಂದಿದ್ದು. ತುಂಬ ಚೇಂಜಸ್ ಇದೆ ಮೇಡಮ್. ಮೊದಲು ಬ್ಲಡ್ ನನಗೆ ಮಂತ್ಗೆ ಒಂದು 10 ಟೈಮ್ಸ್ ಹಾಕ್ಸ್ಬೇಕಾಗಿತ್ತು, ಇವಾಗ ಒಂದು 2 ಟೈಮ್ಸ್ ಬಂದಿದ್ದೀರಿ. ಫಸ್ಟ್ 1 ಮಂತ್ ಗಂಟ ಸ್ವಲ್ಪ ಹಂಗಿತ್ತು, ಇವಾಗ 2 ಮಂತ್ಸಿಂದ ತುಂಬ ರಿಕವರ್ ಆಗಿದೆ, ಸುಸ್ತೆಲ್ಲ ಕಮ್ಮಿ ಆಗಿದೆ, ಆಮೇಲೆ ಬ್ಲಡ್ ಹಾಕ್ಸೋದು ಕಮ್ಮಿ ಆಗಿದೆ. ಅಲ್ಲಿ ಆ ಮೆಡಿಸನ್ ಏನು ತೊಗೊತಾ ಇಲ್ಲ, ಕೀಮೋ ಎಲ್ಲ ಸ್ಟಾಪ್ ಮಾಡಿ ಇವಾಗ ನಾನು ಈ ಮೆಡಿಸನ್ನೇ ತೊಗೊತಾ ಇದ್ದೀನಿ. ಹೌದು ಮೇಡಮ್, ಇವಾಗ ಇದ್ರೆ ಇವಾಗಂತೂ ತುಂಬ ಸ್ಟ್ರಾಂಗ್. ಆಮೇಲೆ ಇವಾಗ ಎಲ್ಲರೂ ಒಂಥರ, ಮೊದಲು ನೆಗೆಟಿವ್ ಇದ್ದಾರೆ ಪಾಸಿಟಿವ್ ಆಗಿದ್ದಾರೆ, ಖುಷಿ ಆಗ್ತಾಯಿದ್ದೇವೆ.